ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, 2023 ಚುನಾವಣೆ ರಂಗೇರಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಳೆದು ತೂಗಿ ಕಡೆಗೂ ಕೋಲಾರದಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ. ಈ ಅಭಿಪ್ರಾಯವನ್ನ ಅವರ ಅನುಯಾಯಿಗಳು ಸ್ವಾಗತಿಸಿದ್ರೆ, ವಿರೋಧ ಪಕ್ಷಗಳು ಹಾಗೂ ಅವರದ್ದೇ ಪಕ್ಷದಲ್ಲಿನ ಅವರ ವಿರೋಧಿಗಳು ಟಫ್ ಫೈಟ್ ಕೊಡೋದಕ್ಕೆ ಸಿದ್ಧ ಆಗ್ತಿದ್ದಾರೆ. ಈಗಾಗಲೇ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯನ್ನ ಫೈನಲ್ ಮಾಡಿರೋ JDS ಎಲ್ಲದಕ್ಕೂ ಸಿದ್ಧ ಅಂತಿದ್ರೆ, ಇತ್ತ BJP ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳ್ತಿದ್ದಂತೆ ಅವರ ವಿರುದ್ಧ ಹಿಂದೂ ವಿರೋಧಿ, ದಲಿತ ವಿರೋಧಿ, ಒಕ್ಕಲಿಗ ವಿರೋಧಿ ಅನ್ನೋ ಆರೋಪಗಳನ್ನು ಶುರು ಮಾಡಿದೆ. ಕೋಲಾರ ಜಿಲ್ಲೆಯಲ್ಲಿ BJPಯ ಅಸ್ತಿತ್ವ ಇಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇರೋ ಸಂದರ್ಭದಲ್ಲಿ BJP ಅಲ್ಲಿ ಸಿದ್ದರಾಮಯ್ಯ ವಿರುದ್ಧ ವರ್ತೂರ್ ಪ್ರಕಾಶ್ನ ಫೀಲ್ಡ್ಗಿಳಿಸುವ ಸಾಧ್ಯತೆ ಕಾಣ್ತಾ ಇದೆ. ಅಹಿಂದ ಕ್ಷೇತ್ರ ಅಂತಲೇ ಗುರುತಿಸಿಕೊಳ್ತಾ ಇರೋ ಕೋಲಾರದಲ್ಲಿ ಸಿದ್ದರಾಮಯ್ಯನವರ ಗೆಲುವಿನ ಸಾಧ್ಯತೆಗಳು ಎಷ್ಟಿವೆ, ಹಾಗೇನೆ ಸಿದ್ದರಾಮಯ್ಯನವರಿಗೆ ಒಳೇಟುಗಳು ಬೀಳುವ ಸಾಧ್ಯತೆ ಇಲ್ಲೆಷ್ಟಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಕೊನೆಗೂ ರಾಜ್ಯ ರಾಜಕಾರಣದಲ್ಲಿದ್ದ ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಬಾರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ವರುಣಾದಲ್ಲ, ಬಾದಾಮಿಯಲ್ಲ, ಕೊಪ್ಪಳನ, ಚಾಮರಾಜಪೇಟೆನ ಅಥವಾ ಕೋಲಾರನ ಅನ್ನೋ ಅನುಮಾನಕ್ಕೆ ಖುದ್ದು ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಟಿದ್ದಾರೆ. January 9 ಕೋಲಾರದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿಯಾಗಲಿಕ್ಕೆ ತೀರ್ಮಾನ. ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಧ್ವನಿಯಲ್ಲಿ ಸಂಪೂರ್ಣ ಖಚಿತತೆ ಇಲ್ಲ. ನಾನು ನಿಲ್ಲೋದಕ್ಕೆ ಸಿದ್ಧ, ಆದರೆ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿನೇ ಇಲ್ಲೂ ಕೂಡ 2018 ಎಲೆಕ್ಷನ್ ರೀತಿಯಲ್ಲೇ ಸಿದ್ದರಾಮಯ್ಯ ಮತ್ತೊಮ್ಮೆ 2 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾ ಅನ್ನೋ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಯಾಕಂದರೆ 2018 ಹೈಕಮಾಂಡ್ ಹೇಳ್ತು ಅಂತಲೇ ಸಿದ್ದರಾಮಯ್ಯ 2 ಕಡೆ ಸ್ಪರ್ಧೆ ಮಾಡಿದರು. ಅವತ್ತು ಚಾಮುಂಡೇಶ್ವರಿ ಹಾಗೂ ಬಾದಾಮಿಯಲ್ಲಿ ಸಿದ್ದು ಸ್ಪರ್ಧಿಸಿದರು. ಅದರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯಗೆ 30,000 ಹೆಚ್ಚು ಮತಗಳ ಅಂತರದ ಸೋಲಾಗಿತ್ತು. ಹಾಗೆಯೇ ಬಾದಾಮಿ ಕ್ಷೇತ್ರದಲ್ಲಿ ಆಯಾಸದ ಗೆಲುವು ಅವರಿಗೆ ಸಿಕ್ಕಿತ್ತು. ಹೀಗಾಗಿ ಈ ಬಾರಿ ಕೂಡ ಸಿದ್ದರಾಮಯ್ಯನವರಿಗೆ 2 ಕ್ಷೇತ್ರದ ಆಪ್ಷನನ್ನು ಹೈಕಮಾಂಡ್ ಕೊಡುತ್ತಾ ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಸಿದ್ದರಾಮಯ್ಯನವರು 2 ಕ್ಷೇತ್ರದಲ್ಲಿ ನಿಲ್ಲೋದಾದರೆ ವರುಣ ಹಾಗೂ ಕೋಲಾರ 2 ಕಡೆಗಳಲ್ಲೂ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ 2 ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆದ್ರೆ ಕೋಲಾರವನ್ನು ಉಳಿಸ್ಕೊಳ್ತಾರೆ, ವರುಣವನ್ನು ಮಗನಿಗೆ ಬಿಟ್ಕೊಡ್ತಾರೆ. ಅಕಸ್ಮಾತ್ ಕೋಲಾರದಲ್ಲಿ ವಿರೋಧ ಪಕ್ಷಗಳ ಪ್ರಬಲ ಸ್ಪರ್ಧೆ, ಕಾಂಗ್ರೆಸ್ಸಿನಲ್ಲೇ ಒಳೇಟುಗಳು ಬಿದ್ದು ಸಿದ್ದರಾಮಯ್ಯ ಸೋತ್ರೆ ಅವರು ವರುಣ ಕ್ಷೇತ್ರದಿಂದ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿ ಸರ್ಕಾರ ರಚಿಸುವ ಅವಕಾಶ ಏನಾದರೂ ಬಂದರೆ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟಬಲ್ ಕೂಡ ಹಾಕ್ತಾರೆ. ಇನ್ನು ಕೋಲಾರವನ್ನೇ ಯಾಕೆ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗಬೇಕು ಅಂದರೆ ನಾವಿಲ್ಲಿ ಸಿದ್ದರಾಮಯ್ಯ ಅವ್ರನ್ನ ನೋಡಬಾರ್ದು, ಅವರ ಅಕ್ಕಪಕ್ಕ ಇರುವಂತಹ ನಾಯಕರನ್ನು ನೋಡಬೇಕು. ಕೃಷ್ಣ ಬೈರೇಗೌಡ, ರಮೇಶ್ ಕುಮಾರ್, JDSನಿಂದ ಕಾಂಗ್ರೆಸ್ಗೆ ಹಾರಿರುವ ಶಾಸಕ KS ಶ್ರೀನಿವಾಸ್ ಗೌಡ, ನಾರಾಯಣ ಸ್ವಾಮಿ, ನಂಜೇಗೌಡ, ಕೊತ್ತೂರು ಮಂಜುನಾಥ್ರಂತ ನಾಯಕರು ಸಿದ್ದರಾಮಯ್ಯ ಸುತ್ತ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕೋಲಾರದ ಮೇಲೆ ಒಂದಷ್ಟು ಹಿಡಿತ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, ಇವರು ಕಳೆದ ಬಾರಿ ಕೋಲಾರದಲ್ಲಿ ಸಂಸದ ಮುನಿಯಪ್ಪನವರನ್ನೇ ಕೆಡ್ಡಕ್ಕೆ ಕೆಡವಿದ್ರು ಅನ್ನೋ ಆರೋಪಗಳು ಇವೆ. ಹೀಗಾಗಿ ಇವರ ಒತ್ತಾಸೆಯ ಮೇರೆಗೆ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಒಂದು ಸುದ್ದಿ. ಇದು ಸಿದ್ದರಾಮಯ್ಯನವರಿಗೆ ಎಷ್ಟು ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಇನ್ನು ಕೋಲಾರ ಒಂದು ಕಾಲದಲ್ಲಿ ದಲಿತ ಚಳವಳಿ ಹಾಗೂ ಅಹಿಂದ ಸಂಘಟನೆಯ ಕೇಂದ್ರ ಸ್ಥಾನ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಮರೆಯೋ ಆಗಿಲ್ಲ. ಅವಿಭಜಿತ ಕೋಲಾರದಲ್ಲಿ RL ಜಾಲಪ್ಪನವರು ಅದ್ವಿತೀಯ ನಾಯಕರಾಗಿದ್ದರು. ಅಲ್ಲಿ ಜಾಲಪ್ಪನವರಿಗೆ ಪ್ರಬಲ ಜಾತಿಯ ಸಹಾಯ ಇಲ್ಲದೇ ಇದ್ದರೂ ಅಹಿಂದ ಮತಗಳ ಕಾರಣದಿಂದ ಜಾಲಪ್ಪನವರ ಹಿಡಿತ ಬಹಳ ಇತ್ತು. ಇದಲ್ಲದೆ 1999 ಸಂದರ್ಭದಲ್ಲಿ ಕೋಲಾರದಲ್ಲಿ ನಡೆದಿದ್ದ ಅಹಿಂದ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗವಹಿಸಿದರು. ಮೇಲ್ನೋಟಕ್ಕೆ ಈ ಜಿಲ್ಲೆ ಒಕ್ಕಲಿಗರ ಪ್ರಾಬಲ್ಯ ಇರೋ ಜಿಲ್ಲೆ ಅಂತ ಕಂಡುಬಂದರೂ ಕೂಡ ಜಿಲ್ಲೆಯಲ್ಲಿ ದಲಿತ ಹಾಗೂ ಮುಸ್ಲಿಂ ಮತಗಳು ಕೂಡ ಬಹಳಷ್ಟಿವೆ. ಅದರಲ್ಲೂ ಈಗ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇರೋ ಕೋಲಾರ ಕ್ಷೇತ್ರದಲ್ಲಿ ಮುಸ್ಲಿಂ ಹಾಗೂ ದಲಿತ ಮತಗಳೇ ನಿರ್ಣಾಯಕ. ಆದರೂ ಇಲ್ಲಿನ ಒಕ್ಕಲಿಗ ಮತ್ತು ಕುರುಬ ಸಮುದಾಯದ ಮತಗಳನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ಸಿದ್ದರಾಮಯ್ಯನವರು ನಡೆಸಿದ್ದಾರೆ ಅನ್ನೋ ಆಂತರಿಕ ಸಮೀಕ್ಷೆಯಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಸಾಧ್ಯ ಅಂತ ಹೇಳಲಾಗಿದೆಯಂತೆ. ಯಾಕಂದರೆ ಕೋಲಾರದಲ್ಲಿ ಒಟ್ಟು 222,605 ಮತಗಳು ಇದ್ದಾವೆ. ಅದರಲ್ಲಿ 111,491 ಪುರುಷರಿದ್ರೆ 111,031 ಮತಗಳು ಮಹಿಳೆಯರದಾಗಿವೆ. ಇದರಲ್ಲಿ 28,000 ಕುರುಬ ಮತಗಳಿವೆ, 40,000 ಒಕ್ಕಲಿಗರಿದ್ದಾರೆ, 51,000 ಮುಸ್ಲಿಮರು, 49,000 ಪರಿಶಿಷ್ಟ ಜಾತಿ, 11,000 ಪರಿಶಿಷ್ಟ ಪಂಗಡ, 5,000 ಬ್ರಾಹ್ಮಣರು ಹಾಗೂ 39,000 ಇತರೆ ಜಾತಿಯ ಮತಗಳು ಇಲ್ಲಿವೆ. ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳಿಗಿಂತಲೂ ಹೆಚ್ಚು ಮುಸ್ಲಿಂ ಮತಗಳಿವೆ. ಅಲ್ಲದೆ ಕುರುಬ ಸಮುದಾಯ ಕೂಡ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಇಲ್ಲಿ ಕುರುಬ, ಮುಸ್ಲಿಂ ಹಾಗೂ ಪರಿಶಿಷ್ಟ ಜಾತಿಯ ಮತಗಳು ಒಟ್ಟುಗೂಡಿದರೆ ಈಸಿಯಾಗಿ ಗೆಲ್ಲಬಹುದು ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಇದಲ್ಲದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಂತ ಗಟ್ಟಿ ನೆಲೆ ಇಲ್ಲ. ಸದ್ಯಕ್ಕೆ ಬಿಜೆಪಿಯ ಹುರಿಯಾಳಾಗಲಿದ್ದಾರೆ ಅಂತ ಹೇಳಲಾಗ್ತಾರೋ ವರ್ತೂರ್ ಪ್ರಕಾಶ್ ಈ ಹಿಂದೆ ಪಕ್ಷೇತರರಾಗಿ ಗೆದ್ದಿದ್ದಾರೆ ವಿನಃ ಬಿಜೆಪಿ ಪಕ್ಷದಿಂದ ನಿಂತು ಗೆಲುವನ್ನು ಪಡೆದಿಲ್ಲ. ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿಗೆ ಅಂತಲೇ ಇರುವ ಲಾಯಲ್ ಮತದಾರರ ಸಂಖ್ಯೆ 15,000 ಇರಬಹುದು. ಇನ್ನುಳಿದದ್ದು ಜಾತಿ ಮತ್ತು ಹಣದ ಲೆಕ್ಕಾಚಾರದಲ್ಲಿ ಮತಗಳಾಗಿ ಕನ್ವರ್ಟ್ ಆಗಬೇಕು ಅಷ್ಟೇ. ಇನ್ನು JDS. ಈ ಬಾರಿ JDS CMR ಶ್ರೀನಾಥ್ ಅವರ ಹೆಸರನ್ನು ಇಲ್ಲಿ ಅಂತಿಮಗೊಳಿಸಿದೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತ ಆದರೆ JDS ಇಲ್ಲಿ ಅಭ್ಯರ್ಥಿಯನ್ನು ಬದಲಿಸುತ್ತಾ ಅಥವಾ ಶ್ರೀನಾಥ್ ಅವರಿಗೆ ಶಕ್ತಿಯನ್ನು ತುಂಬಿ ಸಿದ್ದರಾಮಯ್ಯನವರ ವಿರುದ್ಧ ಫೈಟ್ ಮಾಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗೆ ನೋಡಿದ್ರೆ ಕ್ಷೇತ್ರದಲ್ಲಿ JDS ಬಲವಾಗಿ ಬೇರೂರಿರುವ ಪಕ್ಷ. ಕೋಲಾರದಲ್ಲಿ JDS ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರುತ್ತೆ. ಕಳೆದ ಚುನಾವಣೆಯಲ್ಲೂ JDS ಇಲ್ಲಿ ಕಡಿಮೆ ಓಟನ್ನೇನು ತಗೊಂಡಿಲ್ಲ. 2018 ಕೆ ಶ್ರೀನಿವಾಸ್ ಗೌಡ 82,788 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸೈಯದ್ ಜಮೀರ್ ಪಾಷಾ 38,537 ಮತಗಳನ್ನು ಪಡೆದಿದ್ರು. ಹಾಗೂ ನಮ್ಮ ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಕಟ್ಟಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದ ವರ್ತೂರ್ ಪ್ರಕಾಶ್ 35,544 ಮತಗಳನ್ನು ಪಡೆದರೆ ಬಿಜೆಪಿಯ ವೆಂಕಟಾಚಲಪತಿ 12,458 ಮತಗಳನ್ನು ಪಡೆದಿದ್ರು. ಇಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಹಾಗೂ ವರ್ತೂರ್ ಪ್ರಕಾಶ್ ಇಬ್ಬರೂ ಪಡೆದ ಮತಗಳು ಕಾಂಗ್ರೆಸ್ನ ಮತಗಳೇ ಆಗಿದ್ವು. ಇಷ್ಟಾದರೂ ಈ ಇಬ್ಬರು ತೆಗೆದುಕೊಂಡ ಒಟ್ಟು ಮತಗಳಿಗಿಂತಲೂ ಹೆಚ್ಚು ಮತಗಳನ್ನು JDS ಅಭ್ಯರ್ಥಿ ಪಡೆದಿದ್ರು. ಇದು ಕ್ಷೇತ್ರದಲ್ಲಿ JDSನ ಪ್ರಾಬಲ್ಯವನ್ನು ತೋರಿಸುತ್ತೆ. ಇದು JDSಗೆ ಭದ್ರ ನೆಲೆ ಅನ್ನೋ ಕಾರಣಕ್ಕೇನೆ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆಯನ್ನು ಇಲ್ಲಿಗೂ ತೆಗೆದುಕೊಂಡು ಬಂದಿದ್ದಾರೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸೋದ್ರಿಂದ ಅದರ ಸುತ್ತಮುತ್ತಲ ಇರುವಂತಹ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಈ ಕೋಲಾರ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಮೇಲೆ ಇನ್ನಷ್ಟು ಗಮನ ಹರಿಸುವ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿ HD ಕುಮಾರಸ್ವಾಮಿ ಇನ್ನಷ್ಟು ರ್ಯಾಲಿಗಳನ್ನು ಕೂಡ ನಡೆಸಬಹುದು. ಅಲ್ಲದೆ ಕ್ಷೇತ್ರಕ್ಕೆ ಒಮ್ಮೆ ದೇವೇಗೌಡರು ಬಂದು ಹೋದರೂ ಕೂಡ ಜನತಾದಳದ ಶಕ್ತಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಯಾವ ನಾಯಕರನ್ನು ನಂಬಿಕೊಂಡು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋದು ಕೂಡ ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ. ಈಗ ಸಿದ್ದರಾಮಯ್ಯನವರ ಸುತ್ತ ಇರುವಂತಹ ನಾಯಕರು ಕಳೆದ ಚುನಾವಣೆಯಲ್ಲಿ KH ಮುನಿಯಪ್ಪ ಅವರ ಸೋಲಿಗೆ ಕಾರಣ ಆಗಿದ್ರು. ಈ ಸಿಟ್ಟು ಮುನಿಯಪ್ಪ ಅವರ ಮನಸ್ಸಲ್ಲಿ ಇನ್ನೂ ಕೂಡ ಇದೆ. ರಮೇಶ್ ಕುಮಾರ್ ಅವರ ಬಣ ಸಿದ್ದರಾಮಯ್ಯನವರಿಗೆ ಹತ್ತಿರ ಆದಷ್ಟು ಮುನಿಯಪ್ಪ ಹಾಗೂ ಮೂಲ ಕಾಂಗ್ರೆಸ್ಸಿಗರ ಬಣ ಅವರಿಂದ ದೂರ ಆಗ್ತಲೇ ಇರುತ್ತೆ. ಇಲ್ಲಿ ಮುನಿಯಪ್ಪ ಅವರನ್ನ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿಲ್ಲ ಅಂತಲ್ಲ. ಮುನಿಯಪ್ಪ ಅವರ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. 49,000 ಹೆಚ್ಚು ದಲಿತ ಮತದಾರರು ಇಲ್ಲಿದ್ದಾರೆ. ಹೀಗಾಗಿನೇ ಸಿದ್ದರಾಮಯ್ಯ ಹಾಗೂ ಮುನಿಯಪ್ಪ ನಡುವೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ಆದರೆ ತಮ್ಮ ಎಲ್ಲ ಹಳೆಯ ಅಸಮಾಧಾನಗಳನ್ನು ಮರೆತು ಮುನಿಯಪ್ಪ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗಾಗಿ ಕೆಲಸ ಮಾಡ್ತಾರೆ, ರಮೇಶ್ ಕುಮಾರ್ ಬಣ ಹಾಗೂ ಮೂಲ ಕಾಂಗ್ರೆಸ್ಸಿಗರು ಯಾವ ಮಟ್ಟಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಅನ್ನೋದು ಕೂಡ ಈ ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಸಿದ್ದರಾಮಯ್ಯ ಬಣ ಭಾವಿಸಿರೋ ಹಾಗೆ ಕೋಲಾರದ ಎಲ್ಲ ಮುಸ್ಲಿಂ ಮತಗಳು ಹಾಗೂ ದಲಿತ ಮತಗಳು ಸಿದ್ದರಾಮಯ್ಯ ಅವರಿಗೆ ಬೀಳುತ್ತವೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. CM ಇಬ್ರಾಹಿಂ ಪ್ರಭಾವ ಮುಸ್ಲಿಂ ಮತಗಳನ್ನು ಒಂದಷ್ಟು ಮಟ್ಟಕ್ಕೆ JDSಗೆ ಸೆಳೆಯುವ ಸಾಧ್ಯತೆಗಳಿವೆ. ಇನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಕೂಡ ಅವರಿಗೆ ಈ ಕ್ಷೇತ್ರದಲ್ಲಿ ಒಂದಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ದಲಿತ ಮುಖ್ಯಮಂತ್ರಿಯ ಕೂಗು ಎದ್ದಿರೋ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಎಮರ್ಜ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಗೆದ್ದಿದ್ದೆ ಆದರೆ ಪರಮೇಶ್ವರ್ ಮುಖ್ಯಮಂತ್ರಿ ಕುರ್ಚಿಯ ಸಮೀಪ ಬರೋದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋ ವಾದ ಕೂಡ ಇದೆ. ಹೀಗಾಗಿ ದಲಿತ ಮತದಾರರು ಸಿದ್ದರಾಮಯ್ಯನವರನ್ನ ಯಾವ ಮಟ್ಟಿಗೆ ಬೆಂಬಲಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು.
ಇನ್ನು ಬಿಜೆಪಿ ವರ್ತೂರ್ ಪ್ರಕಾಶ್ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರು ಕೀಳೋದು ಕೂಡ ಕಾಂಗ್ರೆಸ್ ಓಟ್ಗಳನ್ನೇ. ಇದರ ಜೊತೆಗೆ ಈಗಾಗಲೇ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಹಿಂದೂ ದಲಿತ ಒಕ್ಕಲಿಗ ವಿರೋಧಿ ಅಂತ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ. ಸಿದ್ದರಾಮಯ್ಯನ್ನ ಬೆಂಬಲಿಸ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಕೋಲಾರ ಜಿಲ್ಲೆ ಜನತೆ ಪರವಾಗಿ ದಲಿತ ವಿರೋಧಿ ಸಿದ್ದರಾಮಯ್ಯನಿಗೆ ವೆಲ್ಕಮ್, ಸುಸ್ವಾಗತ. ದೇಶದಲ್ಲಿ ಕೋಮುಗಲ್ಬೆ ಸೃಷ್ಟಿ ಮಾಡೋಂಥ ಸಿದ್ದರಾಮಯ್ಯನವ್ರಿಗೆ ಸುಸ್ವಾಗತ. ಖರ್ಗೆವರನ್ನ ಸೋಲಿಸಿದಂಥ ಸಿದ್ದರಾಮಯ್ಯನಿಗೆ ಸುಸ್ವಾಗತ. ಪರಮೇಶ್ವರನ ಸಿ ಎಂ ಆಗಬೇಕನ್ನೋದನ್ನು ತಪ್ಪಿಸಿದಂಥ ಸೋಲಿಸಿದಂಥ ಸಿದ್ದರಾಮಯ್ಯನವ್ರಿಗೆ ಸುಸ್ವಾಗತ. ಹಿಂದೂ ವಿರೋಧಿ ಸಿದ್ದರಾಮಯ್ಯನವ್ರಿಗೆ ಕೋಲಾರ ಜಿಲ್ಲೆಯ ಪರವಾಗಿ ಸುಸ್ವಾಗತ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಮಾಂಸ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಂಥ ಸಿದ್ದರಾಮಯ್ಯನವ್ರಿಗೆ ಸುಸ್ವಾಗತ. ಒಕ್ಕಲಿಗರ ವಿರೋಧಿ ಸಿದ್ದರಾಮಯ್ಯನವ್ರಿಗೆ ಸುಸ್ವಾಗತ. ಕೇಳಿದ್ರಲ್ಲ ಸಂಸದ ಮುನಿಸ್ವಾಮಿ ಅವರ ಮಾತನ್ನ. ಇನ್ಮೇಲೆ ಇಂಥ ಆರೋಪಗಳು ಸಿದ್ದರಾಮಯ್ಯನವ್ರ ಮೇಲೆ ಚುನಾವಣೆ ಮುಗಿಯುವವರೆಗೂ ಬರ್ತಲೇ ಇರುತ್ತವೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸ್ತಾರಾ ಅಥವಾ ವರುಣಾದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಇನ್ನೂ ಖಚಿತ ಆಗಿಲ್ಲ. ಆದರೆ ವಿಧಾನಸೌಧಕ್ಕೆ ಈ ಬಾರಿ ಕೂಡ ಉತ್ತಮ ಸಂಸದೀಯ ಪಟುಗಳ ಅಗತ್ಯ ಇದೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ರಿಯಲ್ ಎಸ್ಟೇಟ್ನಲ್ಲಿ ಕ್ವಾರಿಗಳಲ್ಲಿ ದುಡ್ಡು ಮಾಡಿದವರೆಲ್ಲ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಶಾಸಕನಾಗಿ ಆಯ್ಕೆ ಆಗೋದಕ್ಕೆ ಇವತ್ತಿನ ಮಾನದಂಡಗಳಾಗಿರೋದು ಅವನ ಬುದ್ಧಿವಂತಿಕೆ, ಜ್ಞಾನ, ಚರಿತ್ರೆ ಇದ್ಯಾವುದೂ ಅಲ್ಲ. ಅವನ ಜಾತಿಯ ಮತದಾರರಿದ್ದಾರಾ, ಅವನ ಹತ್ರ ಎಷ್ಟು ಹಣ ಇದೆ, ಇದು ಶಾಸಕರ ಆಯ್ಕೆಗೆ ಪ್ರಮುಖ ಮಾನದಂಡ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಬುದ್ಧ ಶಾಸಕರ ಅಗತ್ಯ ಇದೆ. ಹೀಗಾಗಿ ಸಿದ್ದರಾಮಯ್ಯ ತರದ ಒಂದಷ್ಟು ಹಿರಿಯರು ಈ ಬಾರಿ ಕೂಡ ಆರಿಸಿ ಬರಬೇಕು. ಇದು ಗೆಳೆಯರೆ, ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಬಗ್ಗೆ ಹಾಗೂ ಆ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಸದ್ಯಕ್ಕಿರೋ ಟ್ರೆಂಡ್ ಮುಂದೆ ಬದಲಾಗಬಹುದು. ಅಲ್ಲಿ ಸಿದ್ದರಾಮಯ್ಯನವರಿಗೆ ಅನುಕೂಲ ಕೂಡ ಆಗ್ಬೋದು ಅಥವಾ ಇನ್ನಷ್ಟು ಸಮಸ್ಯೆ ಕೂಡ ಎದುರಾಗ್ಬೋದು. ಏನಾಗುತ್ತೆ ಅನ್ನೋದು ಮತ ಪೆಟ್ಟಿಗೆಗಳು ಓಪನ್ ಆದಮೇಲೆ ಗೊತ್ತಾಗೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.